ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಲಿಂಕ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್ ಸಂಬರ್ಗಿ ವಿರುದ್ಧ ಹರಿಹಾಯ್ದಿದೆ ಫಿಲ್ಮ್ ಚೇಂಬರ್. ಸಂಬರ್ಗಿ ವಿರುದ್ಧ ಕೇಸ್ ಹಾಕುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಲಿಂಕ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಪ್ರಶಾಂತ್ ಸಂಬರ್ಗಿ ಹೇಳ್ತಾ ಇದ್ದಾರೆ. ಈಗ ಫಿಲ್ಮ್ ಚೇಂಬರ್ ಅವರು ಪ್ರಶಾಂತ್ ಸಂಬರ್ಗಿ ವಿರುದ್ಧ ಹರಿಹಾಯ್ದಿರುವಂತದ್ದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕೇಸನ್ನು ಹಾಕಬೇಕಾಗುತ್ತೆ ಅಂತ. ಇಲ್ಲಿ ಸಾರಾ ಗೋವಿಂದ್ ವರ್ಸಸ್ ಪ್ರಶಾಂತ್ ಸಂಬರ್ಗಿಯ ನಡುವೆ ಯಾವ ರೀತಿಯಾಗಿ ವಾಗ್ಯುದ್ಧ ಆಗಿತ್ತು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಸಂಬರ್ಗಿ ಆರೋಪಗಳಿಂದ ವಾಣಿಜ್ಯ ಮಂಡಳಿ ಘನತೆಗೆ ಧಕ್ಕೆ ಆಗ್ತಾ ಇದೆ. ಪ್ರಶಾಂತ್ ಸಂಬರ್ಗಿ ವಿರುದ್ಧ ದೂರನ್ನ ದಾಖಲಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಪ್ರದರ್ಶಕರ ಸಂಘದ ಅಧ್ಯಕ್ಷ ಕೆವಿ ಚಂದ್ರಶೇಖರ್ ಹೇಳಿಕೆಯನ್ನ ನೀಡಿರುವಂತದ್ದು ಪ್ರಶಾಂತ್ ಸಂಬರ್ಗಿಗೆ ಚುನಾವಣೆ ಹುಚ್ಚು ಹಿಡಿದಿದೆ, ಸಂಬರ್ಗಿ MLA ಆಗುವಂತ ಆಸೆಯನ್ನ ಇಟ್ಕೊಂಡಿದ್ದಾರೆ ಅಂತ ಸಾರಾ ಗೋವಿಂದ್ ಕೂಡ ಹೇಳಿದ್ದಾರೆ. ಪ್ರಶಾಂತ್ ಸಂಬರ್ಗಿಗೆ ಸಾರಾ ಗೋವಿಂದ್ ಅವರು ಸವಾಲನ್ನ ಕೂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಮೇಲೆ ಮಾಡಿರುವಂತ ಆರೋಪ ಸಾಬೀತಾದ್ರೆ ನಾನು ಇಂಡಸ್ಟ್ರಿಯನ್ನ ಬಿಡ್ತೇನೆ, ನೀವು ಸಾಬೀತು ಮಾಡಲಿಲ್ಲ ಅಂದ್ರೆ ಕರ್ನಾಟಕ ಬಿಡ್ತೀರಾ ಅಂತ ಸಂಬರ್ಗಿಗೆ ಸಾರಾ ಗೋವಿಂದ್ ಸವಾಲನ್ನ ಹಾಕಿದ್ದಾರೆ. ಬಹುಶಃ ಸಂಬರ್ಗಿಗೆ ಚುನಾವಣೆ ಹುಚ್ಚು ಬಂದ್ಬಿಟ್ಟಿದೆ. ಚುನಾವಣೆ ಹುಚ್ಚು ಅಂದ್ಕೊಂಡಿರೋದ್ರಿಂದ ಎಲ್ಲೋ MLA ಆಗಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಅದಕ್ಕೆ ಅವ್ರಿಗೆ ಪ್ರಚಾರ ಬೇಕಲ್ಲ, ನಿಮ್ಮಿಂದ ಪ್ರಚಾರ ತಗೊಳ್ತಾವ್ರೆ, ತಗೊಳ್ಳಿ. ಇವತ್ತು ಆ ಪ್ರಚಾರಕ್ಕೆ ನೀವು ಉತ್ತರ ಕೊಟ್ಟಿದ್ದೀರಾ. ಸಂಬರ್ಗಿ ಯಾರ ಜೊತೆ ಇದ್ದರು, ಯಾರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಅವ್ರ ಹಿಂದೆ ಏನೇನು ಮಾಡ್ತಾಯಿದ್ರು ಎಲ್ಲ ಗೊತ್ತಿದೆ. ಅದನ್ನು ನಾನಿವತ್ತು CCB ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಇವತ್ತು ರಾಹುಲ್ ಜೊತೆ ಸಂಬರ್ಗಿ ತಳಕಾಕೊಂಡಿದ್ದಾರೆ. ದಯಮಾಡಿ ಮೊದಲು ಸಂಬರ್ಗಿನ ಬಂಧನ ಮಾಡಿ ಅವ್ರನ್ನೂ ವಿಚಾರಣೆಗೆ ಒಳಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಈಗಾಗಲೇ ಅವನೇನೇನು ನಮ್ಮ ಮೇಲೆ ಆಪಾದನೆ ಮಾಡಿದಾನೋ ಅದನ್ನು ಸಾರಾಸಟ್ಟಾಗಿ ತಳ್ಳಾಕ್ತೀನಿ. ಹೇಳಬೇಕು ಅನ್ನೋ ಚಟ ನಿಮಗೆ, ಅದನ್ನು ಹೇಳ್ತೀರಾ. ಸಾಬೀತುಪಡಿಸ್ಬಿಟ್ರೆ ಇಂಡಸ್ಟ್ರಿಯಲ್ಲಿ ನಾನಿರಲ್ಲ ಅಥವಾ ಕರ್ನಾಟಕದಲ್ಲಿ ನೀನಿರಲ್ವ, ಎರಡು ಡಿಸೈಡ್ ಮಾಡು. ಇದು ಸವಾಲು. ಸಾಬೀತು ಮಾಡಿದ್ರೆ ಒಂದು, ಸಾಬೀತು ಮಾಡಲಿಲ್ಲ ಕರ್ನಾಟಕ ಬಿಡಬೇಕಾಗುತ್ತೆ. ನಾನು ಸಾಬೀತು ಮಾಡಿದ್ರೆ ಇಂಡಸ್ಟ್ರಿ ಬಿಡ್ತೀನಿ, ಯಾವತ್ತೂ ಇಂಡಸ್ಟ್ರಿ ಕಡೆ ಮಕ್ಕ ಹಾಕೋದಿಲ್ಲ. ಶ್ರೀ ಪ್ರಶಾಂತ್ ಸಂಬರ್ಗಿಯವರು ಉದ್ಯಮದ ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯರಲ್ಲ. ವಾಣಿಜ್ಯ ಮಂಡಳಿಯ ಚಟುವಟಿಕೆಗಳ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಯಾವುದೇ ಥರವಾದಂಥ ಹಕ್ಕು ಇರುವುದಿಲ್ಲ. ನನ್ನ ದೃಷ್ಟಿನಲ್ಲಿ ಒಬ್ಬರು ಸಾರ್ವಜನಿಕ ವ್ಯಕ್ತಿಯಾಗಿ ಚಟುವಟಿಕೆಗಳು, ವಾಣಿಜ್ಯ ಮಂಡಳಿಯ ಲೆಕ್ಕಪತ್ರಗಳ ವಿಷಯದಲ್ಲಿ ಚಿತ್ರೋದ್ಯಮಕ್ಕೆ ಸಹಕಾರ, ಚಿತ್ರೋನ್ಗೆ ಬೆಂಬಲ ಕೊಡುವಂಥ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿಗೂ ತಟ್ಟೋ ಹಾಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ವಾಣಿಜ್ಯ ಮಂಡಳಿಯ ಮೇಲೆ ಮಾಡಿರುತ್ತಾರೆ. ಹಣಕಾಸಿನ ವ್ಯವಹಾರದ ವಿಷಯವಾಗಿ ಮಾಡಿರುತ್ತಾರೆ, ಲಂಚದ ವಿಷಯವನ್ನು ಸಹ ಪ್ರಸ್ತಾಪ ಮಾಡಿರುತ್ತಾರೆ, ವಾಣಿಜ್ಯ ಮಂಡಳಿಯ ಚಟುವಟಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿರುತ್ತಾರೆ. ಈ ಎಲ್ಲ ಚಟುವಟಿಕೆಗಳು ಸಹ ವಾಣಿಜ್ಯ ಮಂಡಳಿಯ ಘನತೆಗೆ ಧಕ್ಕೆ ತರುವಂಥ ಚಟುವಟಿಕೆಗಳಾಗಿರ್ತದೆ. ಸಂಬಂಧಪಡದ ವ್ಯಕ್ತಿ ಸಾರ್ವಜನಿಕವಾಗಿ ವಾಣಿಜ್ಯ ಮಂಡಳಿಯ ಘನತೆಯನ್ನು ಕುಂದು ತಂದಿದ್ದ ಪರಿಣಾಮವಾಗಿ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ವಾಣಿಜ್ಯ ಮಂಡಳಿ ಕಾನೂನು ಕ್ರಮ ಮತ್ತು ಶಿಸ್ತು ಕ್ರಮ ಎರಡೂ ತೆಗೆದುಕೊಳ್ಬೇಕು ಅಂತೇಳಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ದೂರನ್ನು ದಾಖಲು ಮಾಡ್ತಾ ಇದೆ. ಇಂದ್ರಜಿತ್ ಲಂಕೇಶ್ ವಿರುದ್ಧ ಮೇಘನಾ ರಾಜ್ ಅವರು ಗರಂ ಆಗಿದ್ದಾರೆ. ಇಂದ್ರಜಿತ್ ಆರೋಪದಿಂದ ನೊಂದು ಅವರು ಪತ್ರವನ್ನು ಬರೆದಿರುವಂಥದ್ದು, ಫಿಲಂ ಚೇಂಬರ್ಗೆ ಪತ್ರವನ್ನ ಬರೆದಿದ್ದಾರೆ ಮೇಘನಾ ರಾಜ್ ಅವರು. ಏಕೆಂದರೆ ಚಿರಂಜೀವಿ ಸರ್ಜಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡೈರೆಕ್ಟ್ ಆಗಿ ಆರೋಪವನ್ನ ಮಾಡಿಬಿಟ್ಟಿದ್ರು ಇಂದ್ರಜಿತ್ ಲಂಕೇಶ್ ಅವರು. ಅದಾದ್ಮೇಲೆ ಇಲ್ಲ, ನಾನು ಆ ಒಂದು ಹೇಳಿಕೆಯನ್ನ ವಾಪಸ್ ಪಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ರು. ಈಗ ಮೇಘನಾ ರಾಜ್ ಅವರು ಪತ್ರವನ್ನ ಬರೆದಿದ್ದಾರೆ ಫಿಲಂ ಇಂಡಸ್ಟ್ರಿಗೆ. ಪತಿಯ ಅಗಲಿಕೆಯ ನೋವಲ್ಲಿದ್ದೇವೆ ನಾವು, ಗಂಡನ ಮೇಲಿನ ಆರೋಪ ನೋವನ್ನ ತಂದಿದೆ. ಇದಕ್ಕೆಲ್ಲ ಕಾರಣ ಇಂದ್ರಜಿತ್ ಲಂಕೇಶ್ ಅವರು, ನಟ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಈ ನೋವಿಗೆ ಕಾರಣವಾಗಿರುವಂಥದ್ದು. ಈ ವಿಷಯವಾಗಿ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಅವರು. ಪತ್ರವನ್ನ ಉಲ್ಲೇಖಿಸಿ ವಾಣಿಜ್ಯ ಮಂಡಳಿಗೆ ಅವರು ಪತ್ರವನ್ನು ಬರೆದಿದ್ದಾರೆ. ಇಂದ್ರಜಿತ್ಗೆ ಪತ್ರವನ್ನ ಬರೀಲಿಕ್ಕೆ ಫಿಲಂ ಚೇಂಬರ್ ಕೂಡ ನಿರ್ಧಾರವನ್ನ ಮಾಡಿದೆ. ಮೇಘನಾ ರಾಜ್ ಬರೆದಂಥ ಪತ್ರವನ್ನ ಓದಿದ್ದಾರೆ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾಗಿರುವಂಥ NM ಸುರೇಶ್ ಅವರು. ಇಂದ್ರಜಿತ್ ಲಂಕೇಶ್ ಅವರು ಮಾಡಿದಂಥ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ಆ ಸ್ಟೇಟ್ಮೆಂಟ್ ಅನ್ನು ಕೂಡ ನಾನು ವಾಪಸ್ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾಕೆಂದ್ರೆ ಸಾಕಷ್ಟು ಟೀಕೆ ವ್ಯಕ್ತವಾಯಿತು. ಇಂದ್ರಜಿತ್ ಲಂಕೇಶ್ ಅವರು ಸಾವನ್ನಪ್ಪಿರುವಂಥ ಚಿರಂಜೀವಿ ಸರ್ಜಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥದ್ದು. ಅದಾದ್ಮೇಲೆ ಮೇಘನಾ ರಾಜ್ ಅವರು ಪ್ರಶಾಂತ್ ಸಂಬರ್ಗಿ ಜೊತೆ ಮಾತನಾಡಿದಂಥ ಒಂದು ಚಾಟಲ್ಲೂ ಕೂಡ ನೋವನ್ನು ತೋಡ್ಕೊಂಡಿದ್ರು. ಯಾಕೆ ಬೇಕಾಗಿತ್ತು ಯಾಕೆ ಮಾತಾಡಿದ್ರು ನನಗಂತೂ ಗೊತ್ತಿಲ್ಲ. ಆ ರೀತಿಯಾಗಿ ನಾವು ಯಾವತ್ತೂ ಕೂಡ ಈ ಡ್ರಗ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವಾಲ್ವ್ ಆದಂತವರೇ ಅಲ್ಲ ಅಂತ ಸುಂದರರಾಜ್ ಅವರು ಕೂಡ ಸ್ಪಷ್ಟಪಡಿಸಿದರು. ಈಗ ವಾಣಿಜ್ಯ ಮಂಡಳಿಗೆ ಪತ್ರವನ್ನು ಬರೆದಿದ್ದಾರೆ ಮೇಘನಾ ರಾಜ್ ಅವರು. ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ನನ್ನ ಪತಿ ಚಿರಂಜೀವಿ ಸರ್ಜಾ ನಮ್ಮನ್ನೆಲ್ಲ ಇದ್ದಕ್ಕಿದ್ದಂತೆ ಅಗಲಿ, ಇನ್ನು 3 ತಿಂಗಳುಗಳು ಕಳೆದಿಲ್ಲ. ಇಡೀ ನಮ್ಮ ಸಂಸಾರ ಆ ದುಃಖದಿಂದ ಹೊರಬರುವಷ್ಟರಲ್ಲೇ ಆಧಾರರಹಿತವಾದ ವಾದ ಅಪಾದನೆಗಳನ್ನು ಮತ್ತು ದುರುದ್ದೇಶಪೂರ್ವಕವಾದ ವಕ್ರೋಕ್ತಿಗಳನ್ನು ನನ್ನ ದಿವಂಗತ ಪತಿಯ ಮೇಲೆ ಇಂದ್ರಜಿತ್ ಲಂಕೇಶ್ ಅವರು ಹೊರಿಸುತ್ತಿದ್ದಾರೆ. ನನ್ನ ದಿವಂಗತ ಪತಿಯ ಬಗ್ಗೆ, ಅವರ ಈ ಪ್ರಚೋದಿತ ಅಕಾಲಿಕ ಮರಣದ ಬಗೆಗಿನ ಅವಹೇಳನಕಾರಿ ಅಪಾದನೆಗಳಿಂದ ನನಗೆ ಮತ್ತು ನನ್ನ ಇಡೀ ಕುಟುಂಬದ ವರ್ಗದವರಿಗೆ ಮಾನಸಿಕವಾಗಿ ಅತೀವವಾದ ವೇದನೆ ಉಂಟಾಗಿದೆ. ಗರ್ಭವತಿ ಆಗಿರುವ ನನ್ನನ್ನು ಅರ್ಥ ಮಾಡಿಕೊಳ್ಳಿ, ನನ್ನನ್ನು ಈ ರೀತಿಯ ಮಾನಸಿಕ ತೊಳಲಾಟಕ್ಕೆ ತಳ್ಳುವುದು ಅತೀವವಾದ ಅವಮಾನವಾದ ಕೃತ್ಯ. ವಾರ್ತಾ ದೃಶ್ಯ ಮಾಧ್ಯಮಗಳು ಯಾವುದೇ ರೀತಿಯ ಆಧಾರಗಳನ್ನು ಹೊಂದದೇ ಇದ್ದರೂ ಮಾದಕ ವಸ್ತುಗಳ ಸುದ್ದಿಗಳ ಜೊತೆಗೆ ಚಿರಂಜೀವಿ ಸರ್ಜಾ ಅವರ ಫೋಟೋಗಳನ್ನು ಬಿಂಬಿಸುತ್ತಿದ್ದಾರೆ. ಈ ರೀತಿಯಾದ ನಿರಾಧಾರವಾದ ಅವಹೇಳನಕಾರಿ ಸುದ್ದಿಯಿಂದ ನಮ್ಮನ್ನಗಲಿದ ಆತ್ಮವೊಂದರ ನೆನಪಿಗೂ ಮಸಿ ಬೆಳೆಯಲಾಗುತ್ತಿದೆ. ಇವೆಲ್ಲ ಇಂದ್ರಜಿತ್ ಲಂಕೇಶ್ ಅವರ ಬೇಜವಾಬ್ದಾರಿ ನಡವಳಿಕೆಯಿಂದ ನಡೆದಿರುವುದು. ನನಗೆ ಮಾಧ್ಯಮಗಳ ಬಗ್ಗೆ ಅತೀವವಾದ ಗೌರವವಿದೆ, ಆದರೆ ಈ ಪ್ರಕರಣವನ್ನು ಅವರು ಪರಿಗಣಿಸಿದ ರೀತಿ ಮತ್ತು ನನ್ನ ದಿವಂಗತ ಪತಿಯ ಹೆಸರು ಮತ್ತು ಫೋಟೋಗಳನ್ನು ಬಳಸಿಕೊಂಡ ರೀತಿ ಅದು ಒಂದಂಶದ ಆಧಾರ ಮಾಹಿತಿಯನ್ನು ಹೊಂದದೆ ಖಂಡನಾರ್ಹವಾದುದು. ನನ್ನಲ್ಲಿ ಸುದ್ದಿ ಮಾಧ್ಯಮಗಳ ಬಗ್ಗೆ ಮತ್ತು ಅವರ ಸಹೃದಯ ವ್ಯಕ್ತಿಯನ್ನು ಬಿಂಬಿಸಿದ ರೀತಿಯ ಬಗ್ಗೆ ಅತೀವವಾದ ನಿರಾಶೆ ಉಂಟಾಗಿದೆ. ಇಂದ್ರಜಿತ್ ಲಂಕೇಶ್ ಅವರ ಈ ರೀತಿಯ ನಡವಳಿಕೆಯಿಂದ ನನಗುಂಟಾಗಿರುವ ಮಾನಸಿಕ ವೇದನೆಯನ್ನು ತೋಡಿಕೊಳ್ಳಲು ಯಾವುದೇ ಶಬ್ದಗಳು ನನಗೆ ಸಿಗದಂತಾಗಿದೆ. ನನಗೆ ಮತ್ತು ನನ್ನ ಕುಟುಂಬ ವರ್ಗದವರಿಗೆ ಈಗ ಬೇಕಾಗಿರುವುದು ಇಂದ್ರಜಿತ್ ಲಂಕೇಶ್ ಅವರ ಬೇಷರತ್ತಾದ ಸಾರ್ವಜನಿಕ ಕ್ಷಮಾಯಾಚನೆ. ಈ ಸಂದರ್ಭದಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಈ ಕಡೆ ಪಕ್ಷ ಕ್ಷಮೆಯಾಚನೆ ಕೊಡುವಷ್ಟಾದರೂ ಸಭ್ಯತೆಯನ್ನು ಪ್ರದರ್ಶಿಸುತ್ತಾರೆ ಎಂದು ನಂಬಿದ್ದೇನೆ. ಮತ್ತು ಜೊತೆಯಲ್ಲೇ ಸುದ್ದಿ ಮಾಧ್ಯಮಗಳು ನನ್ನ ಪತಿಯ ಭಾವಚಿತ್ರಗಳನ್ನು ಮಾದಕ ವಸ್ತುಗಳ ಸುದ್ದಿಗಳ ಜೊತೆಗೆ ಬಿಂಬಿಸುವುದನ್ನು ನಿಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸುದ್ದಿ ಮಾಧ್ಯಮಗಳು ತಮ್ಮ ಆತ್ಮಸಾಕ್ಷಿಯ ಮೊರೆ ಹೋಗಿ ಒಬ್ಬ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಾಗದ ಇಹಲೋಕವನ್ನೇ ತ್ಯಜಿಸಿ ಹೋಗಿರುವ ಯಾವುದೇ ಆಧಾರಗಳಿಲ್ಲದೆ ಮುಗ್ಧ ವ್ಯಕ್ತಿಯೊಬ್ಬನ ತೇಜೋವಧೆ ಮಾಡುವುದನ್ನು ನಿಲ್ಲಿಸುತ್ತದೆ ಎಂದು ಆಶಿಸುತ್ತೇನೆ. ನನ್ನ ನಟಿ ರಾಗಿಣಿಗೂ ಬಿಜೆಪಿಗೂ ಸಂಬಂಧ ಇಲ್ಲ. ರಾಗಿಣಿಗೆ ನೇರವಾಗಿ ಪಕ್ಷ ಯಾವುದೇ ಜವಾಬ್ದಾರಿಯನ್ನು ನೀಡಿಲ್ಲ. ಚಿಕ್ಕಮಗಳೂರಲ್ಲಿ ಸಚಿವ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಗಿಣಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿಮಗೂ ಕೂಡ ಗೊತ್ತಿದೆ ಬಿಜೆಪಿ ಜೊತೆ ಸಂಪರ್ಕ ಇದೆ ನೋಡಿ ಅಂತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇರುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಈಗ ಬಿಜೆಪಿಗೆ ಲಿಂಕ್ ಮಾಡ್ತಾ ಇರುವಂಥ ವಿಚಾರದ ಬಗ್ಗೆ ಪ್ರವಾಸೋದ್ಯಮ ಸಚಿವ ಸಿ ಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಯಾವುದೇ ರೀತಿಯಾದಂಥ ದೊಡ್ಡ ಜವಾಬ್ದಾರಿ ಅಂತೂ ನೀಡೇ ಇರಲಿಲ್ಲ. ಕಾಂಪ್ರಮೈಸ್ ಮಾಡಿಕೊಂಡು ರಾಜಕಾರಣ ಮಾಡಲ್ಲ ನಾವು, ಯಾರೇ ಆದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು. ಚಿಕ್ಕಮಗಳೂರಲ್ಲಿ ಸಚಿವ ಸಿ ಟಿ ರವಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ಸಿಎಂ ಗೋವಿಂದ ಕಾರಜೋಳ ಕೂಡ ರಾಗಿಣಿ ಪಾಗಿಣಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಕಣ್ರಿ ಅಂತ ಹೇಳಿದ್ದಾರೆ. ಮಾರ್ಮಿಕವಾಗಿ ಹೇಳಿದ್ದೀನಿ, ಯಾರು ಒತ್ತಡ ನಮ್ಮ ಮೇಲೆ ತರ್ತಿದ್ದಾರೆ ಅಂತ ಹೇಳಿಲ್ಲ. ಯಾರು ಮಾತು ಕೇಳ್ತಾರೆ ಅಂತ ಅನಿಸುತ್ತೋ ಅವ್ರ ಮೇಲೆ ಒತ್ತಡ ತರ್ತಾರೆ. ನಮ್ಮ ಸರ್ಕಾರ ಇಂಥ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಳೋದಿಲ್ಲ. ಯಾರೂ ಒತ್ತಡ ತರೋಕ್ಕೂ ಸಾಧ್ಯ ಇಲ್ಲ, ಒತ್ತಡಕ್ಕೆ ಮಣಿಯೋದು ಅಂತ ಸರ್ಕಾರವೂ ಇಲ್ಲ. ಕೆಲವರು ಇಂಥ ವ್ಯವಸ್ಥೆ ಜೊತೆಗೆ ರಾಜಿ ಮಾಡ್ಕೊಂಡು ಹಿಂದೆ ರಾಜಕಾರಣ ಮಾಡಿದ್ದಾರೆ, ಈ ಹಿಂದೆ ಅಧಿಕಾರ ನಡೆಸಿದ್ದಾರೆ. ಅಂಥವ್ರಿಗೆ ಓಲೈಸ್ಕೊಳ್ಳೋ ಕೆಲಸನ ಒತ್ತಡ ತರೋ ಕೆಲಸ ಮಾಡ್ಬೋದು. ನಮ್ಮ ಸರ್ಕಾರದಲ್ಲಿ ಇಂಥವ್ರ ಜೊತೆಗೆ ರಾಜಿ ಮಾಡ್ಕೊಂಡು ರಾಜಕಾರಣನೂ ಮಾಡಿಲ್ಲ. ಹಾಗಾಗಿ ಅವ್ರು ಯಾರು ಒತ್ತಡ ತರೋ ಪ್ರಶ್ನೆ ಇಲ್ಲ. ಒತ್ತಡ ತಂದಿದ್ದರೆ ಇಷ್ಟೊಂದು ಸಮಗ್ರವಾದ ತನಿಖೆ ನಡೀತಾನೂ ಇರಲಿಲ್ಲ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಡ್ರಗ್ ಕೇಸ್ ಹೊಸತಲ್ಲ, ಆದರೆ ಇಷ್ಟು ಸೀರಿಯಸ್ ಆಗಿ ತಗೊಂಡಿರೋದು ಮೊದಲನೇ ಬಾರಿಗೆ, ಇಷ್ಟು ಗಂಭೀರವಾಗಿ ತಗೊಂಡಿರೋದು ಮೊದಲನೇ ಬಾರಿಗೆ. ಹಾಗಾಗಿ ತರೋ ಪ್ರಶ್ನೆನೇ ಇಲ್ಲ. ಈಗ ತನಿಖೆ ನಡೀತಾ ಇದೆ. ಆ ತನಿಖೆ ಎಳೆ ಯಾರ್ಯಾರ ಮನೆ ಬಾಗಿಲಿಗೆ ತಗೊಂಡು ಹೋಗುತ್ತೆ ಗೊತ್ತಿಲ್ಲ. ಆಗ ಎಲ್ಲ ವಿಷಯವೂ ಹೊರಗೆ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು. ಚಲನಚಿತ್ರ ನಟಿಯಾಗಿ ತಂದೆ ಆದಂಥ ಸ್ಥಾನವನ್ನು ರೆಕಗ್ನೈಸೇಷನ್ನ ಪಡ್ಕೊಂಡವರು. ಅದು ಬಿಟ್ಟರೆ ನಮಗೆ ನಮ್ಮ ಪಕ್ಷಕ್ಕೂ ಅವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೆ ನೋಡಿ, ಯಾರು ತಪ್ಪು ಮಾಡಿದರೂ ನಮ್ಮದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಮಾಡುತ್ತೆ ಅನ್ನೋದಕ್ಕೆ ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆಸ್ತಿರುವ ತನಿಖೆಯ ದಾಟಿಯೇ ಸಾಕ್ಷಿ. ಸಿನಿಮಾ ನಟಿ ರಾಗಿಣಿ ಗೊತ್ತಿಲ್ಲ, ಆದರೆ ಯಾರೇ ತಪ್ಪು ಮಾಡಿದ್ರು ಅಂಥವ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸ್ತದೆ ಸರ್ಕಾರ. ಕೆಲವೊಂದಿಷ್ಟು ರಾಜಕಾರಣಿಗಳ ಮಕ್ಕಳು ಇದರಲ್ಲಿ ತೊಡಗಿದ್ದಾರೆ ಅಂತ ಯಾರಿದ್ರು ಎಲ್ಲರಿಗೂ ದೇಶದ ಕಾನೂನು ಅಂತೆ, ಅಲ್ಲಿ ರಾಜಕಾರಣಿ ಮಕ್ಕಳಿರಲಿ ಯಾರ ಮಕ್ಕಳೇ ಇರಲಿ, ಸಾಮಾನ್ಯರ ಮಕ್ಕಳೇ ಇರಲಿ, ರಾಜಕಾರಣಿಗಳ ಮಕ್ಕಳೇ ಇರಲಿ, ಅಧಿಕಾರಿಗಳ ಮಕ್ಕಳೇ ಇರಲಿ, ಎಲ್ಲರಿಗೂ ದೇಶದ ಕಾನೂನು ಒಂದೇ. ಮತ್ತಷ್ಟು ಅಪ್ಡೇಟ್ಸ್ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮಧ್ಯಾಹ್ನ 3 ಗಂಟೆ ದಾಟಿದ್ರೂ ಕೂಡ ರಾಗಿಣಿಯ ವಿಚಾರಣೆ ಆಗಿಲ್ಲ ಇದುವರೆಗೂ ಕೂಡ. ಇವ್ರು ಕೊಟ್ಟಿರೋದೇ 3 ದಿನ ಕಸ್ಟಡಿ, ಒಂದಿನ ನಿನ್ನೆ ಈಗ ಆಲ್ರೆಡಿ ವಿಚಾರಣೆ ಮಾಡಿದ್ದಾರೆ. 14 ದಿನ ಕೇಳಿದ್ರು, 3 ದಿನ ಕೊಡ್ತು ಕೋರ್ಟು, 1 ದಿನ ಆಗಿದೆ, ಇನ್ನು ಉಳಿದಿರುವಂತ ಎರಡೇ ಎರಡು ದಿನ ಆದ್ರೂ ಕೂಡ ಇದುವರೆಗೂ ವಿಚಾರಣೆ ಆಗಿಲ್ಲ. ಯಾಕೆ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ವಿಚಾರಣೆ ಶುರುವಾಗಬೇಕಾಗಿತ್ತು, ಮಧ್ಯಾಹ್ನವಾದ್ರೂ ಕೂಡ ನಟಿಯ ವಿಚಾರಣೆ ಶುರುವಾಗಿಲ್ಲ. ಮಹಿಳಾ ಸಾಂತ್ವನ ಕೇಂದ್ರದ ಕಡೆಯೂ ಕೂಡ ಬಂದಿಲ್ಲ ಪೊಲೀಸರು. ನಟಿ ರಾಗಿಣಿಯ ವಿಚಾರಣೆಗೆ ಯಾಕೆ ತಡ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಬೇರೆ ಏನು ರೀಸನ್ ಇದೆ ಅಂತ CCB ಪೊಲೀಸರಿಂದ ಯಾಕೆ ತಡ ಆಗ್ತಾ ಇದೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾರೆ. ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ CCB ಕಚೇರಿಯ ಮುಂಭಾಗದಿಂದ. ಎಸ್ ಮಂಜು, ಕೊಟ್ಟಿರುವಂತದ್ದು 3 ದಿನ ಕಸ್ಟಡಿಗೆ, 1 ದಿನ ಆಗಿದೆ, ಇವತ್ತು ಆಲ್ರೆಡಿ ಅರ್ಧ ದಿನ ಆಯ್ತು, ಯಾಕೆ ತಡ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಯಾಕೆ ಇನ್ನೂ ಕೂಡ ವಿಚಾರಣೆ ಶುರು ಮಾಡಿಲ್ಲ? ಉಳಿದಿರುವಂತದ್ದು ಜಸ್ಟ್ ಇನ್ ಅ ಫ್ಯೂ ಅವರ್ಸ್ ಮಾತ್ರ. ಖಂಡಿತ ಪೃಥ್ವಿ, ಯಾಕಂದರೆ ನಟಿ ರಾಗಿಣಿಯನ್ನು ನಿನ್ನೆ ಸಂಜೆ ಬಂಧನ ಮಾಡಿಕೊಂಡ್ರು. ಬಂಧನದ ಬಳಿಕ 3 ದಿನಗಳ ಕಾಲ ಕಸ್ಟಡಿಗೆ ಕೂಡ ಪಡೆದು ಎನ್ಕ್ವೈರಿಯನ್ನು ಕೂಡ ಆರಂಭ ಮಾಡಿದ್ರು. ಆದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಇದುವರೆಗೂ ನಟಿ ರಾಗಿಣಿಯವರನ್ನು ಇದುವರೆಗೂ ಯಾವುದೇ ವಿಚಾರಣೆಯನ್ನು ಕೂಡ ಮಾಡಿಲ್ಲ. ಕಾರಣ ಏನಂದರೆ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ರೀತಿಯಂಥ ಒಂದು ಬೆಳವಣಿಗೆಗಳು ಬೇರೆ ಒಂದು ರೂಪದಲ್ಲಿ ಆಗ್ತಿರುವಂಥದ್ದು. ಅದರಲ್ಲೂ ಕೂಡ ವಿರೈನ್ ಖನ್ನಾ ಅನ್ನುವಂತಹ ವ್ಯಕ್ತಿಯನ್ನು ದೆಹಲಿಯಲ್ಲಿ ಏನು ಬಂಧನ ಮಾಡಿಕೊಂಡು ಕರ್ಕೊಂಡು ಬಂದಂಥ ವೇಳೆಯಲ್ಲಿ ಸಾಕಷ್ಟು ರೀತಿಯೊಂದು ಮಾಹಿತಿಗಳನ್ನು ತಾವು ಹೊರ ಹಾಕ್ತಿದ್ದೇನೆ. ಅದರಲ್ಲೂ ಕೂಡ ಬೆಂಗಳೂರು ನಗರ ಆಗಿರ್ಬೋದು ಮತ್ತು ಬೆಂಗಳೂರಿನ ಔಟ್ಸ್ಕರ್ಟ್ನಲ್ಲಿ ಯಾವೆಲ್ಲ ರೀತಿಯಂಥ ರೇವ್ ಪಾರ್ಟಿಗಳಾಯಿತು, ಆ ಒಂದು ರೇವ್ ಪಾರ್ಟಿಗಳನ್ನು ಆತನೇ ಆಯೋಜನೆ ಮಾಡ್ತಿದ್ದೆ ಅನ್ನುವಂಥದ್ದು ಮಾತನ್ನು ಕೂಡ ಹೇಳಿದ್ದಾನೆ. ಜೊತೆಗೆ ಆತನು ಆಯೋಜನೆ ಮಾಡ್ತಿದ್ದಂಥ ರೇವ್ ಪಾರ್ಟಿಗಳಿಗೆ ಸಾಕಷ್ಟು ನಟ ನಟಿಯರು ಕೂಡ ಬರ್ತಿದ್ರು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾನೆ. ಆ ನಿಟ್ಟಿನಲ್ಲಿ ಆತನ ಒಂದು ಇನ್ವೆಸ್ಟಿಗೇಷನ್ನ ಟೈಮಲ್ಲಿ ಯಾವೆಲ್ಲ ನಟ ನಟಿಯರ ಹೆಸರುಗಳು ಬಾಯಿಗೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ರವಿಶಂಕರ್ ಆಗಿರ್ಬೋದು ಮತ್ತು ಈ ಒಂದು ರಾಹುಲ್ ಶೆಟ್ಟಿ ಏನಿದ್ದಾನೆ ಈತನಿಂದಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದ ಒಂದು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕ್ತಿದ್ದಾರೆ. ಬಹುತೇಕ ಇವರೆಲ್ಲರ ಒಂದು ಇನ್ಫಾರ್ಮೇಷನ್ ಅನ್ನ ಆಧಾರವಾಗಿಟ್ಕೊಂಡು ನಟಿ ರಾಗಿಣಿಯನ್ನು ಬಹುತೇಕ ಸಂಜೆಯ ವೇಳೆಗೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಈ ಒಂದು ವಿರೈನ್ ಖನ್ನಾ ಹೇಳಿರುವಂತಹ ಒಂದು ಇನ್ಫಾರ್ಮೇಷನ್ ಏನಂದ್ರೆ, ಬೇರೆ ಬೇರೆ ಹೊರದೇಶಗಳಿಂದ ಬರ್ತಿದ್ದಂಥ ಒಂದು ಡ್ರಗ್ಸನ್ನು ಕೂಡ ಅಷ್ಟೇ ಮಾರಾಟ ಮಾಡಲು ನಾನೇ ತರಿಸ್ತಾ ಇದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದು. ಅದರ ಅನ್ವಯವಾಗಿ ಒಂದು ಸೆನೆಗಲ್ ದೇಶದ ಓರ್ವ ಪ್ರಜೆಯನ್ನು ಕೂಡ ಈಗಾಗಲೇ CCB ಅಧಿಕಾರಿಗಳು ಕಸ್ಟಡಿಗೆ ಪಡೆದು ಆತನಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಏನು 4 ಆರೋಪಿಗಳು ಕೊಟ್ಟಂಥ ಒಂದು ಸ್ಟೇಟ್ಮೆಂಟನ್ನು ಇಟ್ಕೊಂಡು ಬಹುತೇಕ ಸಂಜೆ ವೇಳೆಗೆ ನಟಿ ರಾಗಿಣಿಯನ್ನು ಕೂಡ CCB ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಲಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಡ್ರಗ್ಸ್ ದಂಧೆ ಕೇಸ್ನಲ್ಲಿ FIR ದಾಖಲಾಗಿದೆ. ಕಾಟನ್ ಪೇಟೆ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. FIR ನಲ್ಲಿ ಎಷ್ಟು ಜನರ ಹೆಸರಿದೆ ಗೊತ್ತಾ? ಆಲ್ರೆಡಿ FIR ಅಂತೂ ದಾಖಲಾಗಿದೆ. ಅದರಲ್ಲಿ ಎಷ್ಟು ಜನರ ಹೆಸರಿದೆ ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ವಿ ನಾವು, 12 ಮಂದಿಯ ವಿರುದ್ಧ ಹೆಸರು ದಾಖಲಾಗಿದೆ, ಹೆಸರುಗಳನ್ನ ದಾಖಲು ಮಾಡಿದ್ದಾರೆ FIR ನಲ್ಲಿ ಅಂತ. ಬಟ್ ಗೊತ್ತಾಗ್ತಾ ಇದ್ದಿದ್ದಂಥದ್ದು ಇಲ್ಲಿ ಮೇಯ್ನ್ ಆಗಿ ಕಾಣಿಸ್ತಾ ಇದ್ದಿದ್ದು ರಾಗಿಣಿ, ರವಿಶಂಕರ್, ರಾಹುಲ್ ಅಂತ ಹೇಳ್ತಾ ಇದ್ವಿ. ಬಟ್ ರಾಗಿಣಿ ಹೆಸರಿದೆ, ರಾಗಿಣಿ ಇಲ್ಲಿ A2 ಆರೋಪಿ ಆಗಿದ್ದಾರೆ. ಇವ್ರ ಮೇಲೆಲ್ಲದೂ ಕೂಡ ದಾಖಲಾಗಿರುವಂತಹ ಪ್ರಕರಣ ಯಾವುದು ಆ ಕಾಯ್ದೆ ಅಡಿಯಲ್ಲಿ ಅಂದ್ರೆ NDPS ಕಾಯ್ದೆ ಅಡಿಯಲ್ಲಿ 21B, 21C, 27A, 27B ಅಡಿಯಲ್ಲಿ ಕೇಸ್ ದಾಖಲಾಗಿದೆ. A1 ಆಗಿ ಶಿವಪ್ರಕಾಶ್, A2 ಆಗಿ ರಾಗಿಣಿ ದ್ವಿವೇದಿ, A3 ಆಗಿ ವಿರೇನ್ ಖನ್ನಾ, A4 ಆಗಿ ಪ್ರಶಾಂತ್ ರಾಂಕ, A5 ಆಗಿ ವೈಭವ್ ಜೈನ್, A6 ಆಗಿ ಆದಿತ್ಯ ಆಳ್ವಾ ಹೆಸರುಗಳಿದೆ. A7 ಆಗಿ ಲೂಮ್ ಪೆಪ್ಪರ್, ಇವನ ಹೆಸರು ನೋಡಿ ಲೂಮ್ ಪೆಪ್ಪರ್ ಅಂತೆ. ಇನ್ನು A8 ಆಗಿ ಸೈಮನ್, A9 ಆಗಿ ಪ್ರಶಾಂತ್ ಬಾಬು, A10 ಆಗಿ ಅಶ್ವಿನ್, A11 ಆಗಿ ರಾಹುಲ್ ತೋನ್ಸೆ A12 ವಿನಯ್ ಇವರ ಹೆಸರುಗಳು ದಾಖಲಾಗಿದೆ। ಈ NDPS ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದಂತ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ 1 ವರ್ಷ ಆಗಿರಬಹುದು, ಅಂದ್ರೆ ಮ್ಯಾಕ್ಸಿಮಮ್ ಈ 20 ಇಯರ್ಸ್ ವರೆಗೂ ಕೂಡ ಶಿಕ್ಷೆ ಆಗುವಂತ ಚಾನ್ಸಸ್ ಇದೆ। ಹಾಗೆ 2 ಲಕ್ಷದವರೆಗೂ ಕೂಡ ಫೈನ್ ಅನ್ನು ಹಾಕಬಹುದು। ಈಗ ಆ ಪ್ರಕರಣದ ಮೇಲೆ ಡಿಪೆಂಡ್ ಆಗಿದೆ ಯಾವ ರೀತಿಯಾಗಿ ಪೊಲೀಸರು ಈ ಪ್ರಕರಣವನ್ನ ಬೇಧಿಸಿ ಇವರ ಮೇಲೆ ಇರುವಂತ ಆರೋಪಗಳನ್ನು ಸಾಬೀತು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ। ಇವೆಷ್ಟು ಇವರಿಗೆ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು।